ಹಾಯ್, ವೆಲ್ಕಮ್ ಟು ಶ್ವೇತಾಸ್ ವ್ಲಾಗ್ಸ್. ಇವತ್ತು ನಾನು ರೆಡಿಯಾಗಿದ್ದೀನಿ ಸೂಪರಾಗಿ, ಬಿಕಾಸ್ ನಮ್ಮಮ್ಮ ಒಂದು 75th ಅಂದರೆ 75ನೇ ವರ್ಷದ ಬರ್ಡೇ ಇವತ್ತು. ಸೊ ಅವರಿಗೆ ಒಂದು ಚಿಕ್ಕದಾಗಿ ಸೆಲೆಬ್ರೇಷನ್ ಮಾಡ್ತಾಯಿದ್ದೀವಿ. ಸೊ ಅದಕ್ಕೆ ಸ್ವಲ್ಪ ಸರ್ಪ್ರೈಸ್ ಆಗಿ ಅವರಿಗೆ ಏನು ಅಚೀವ್ಮೆಂಟು ಒಂದು ಇದೆ, 75 ಇಯರ್ಸ್ ಈಗಿನ ಕಾಲದಲ್ಲಿ ಬರ್ತಿರೋದು, ಇಟ್ ಈಸ್ ಎ ಬಿಗ್ ಅಚೀವ್ಮೆಂಟ್ ಅಂತ ನನಗನ್ಸುತ್ತೆ. ಸೊ ಏನಾದರೂ ಒಂದು ಅವರಿಗೆ ಸ್ಪೆಷಲ್ಲಾಗಿ ಅನಿಸ್ಬೇಕು, ಬಟ್ ಸ್ವಲ್ಪ ಟ್ರೆಡಿಷ್ನಲ್ಲಾಗೂ ಅನಿಸ್ಬೇಕು, ಆ ಥರ ಏನಾದರೂ ಮಾಡೋಣ ಅಂತ ಹೇಳಿ ನಾವೆಲ್ಲ ಒಂದು ಚಿಕ್ಕದಾಗಿ ಅವರಿಗೆ ಸೆಲೆಬ್ರೇಷನ್ ಇಟ್ಕೊಂಡಿದ್ದೀವಿ. ಆ್ಯಂಡ್ ಆ್ಯಸ್ ಕ್ಯಾನ್ ಸಿ ನಾನು ನನ್ನ ಮಗಳಂತೂ ಸೂಪರಾಗಿ ರೆಡಿಯಾಗಿದ್ದೀವಿ. ಸೊ ಮನೆಯಲ್ಲಿ ಪೂಜೆ ಇದೆ ಆ್ಯಂಡ್ ನವಗ್ರಹ ಪೂಜೆ ಇಟ್ಕೊಂಡಿದ್ದೀವಿ, ಹಂಗೆ ಮೃತ್ಯುಂಜಯ ಜಪನೂ ಇದೆ. ಸೊ ಯೆಸ್, ಇಟ್ಸ್ ಆಲ್ರೆಡಿ ಸ್ಟಾರ್ಟೆಡ್ ನಾವು. ಬೇಗ ಬೇಗ ಬೆಳಗ್ರಮ್ಮ, ಆಯ್ತಾ? ಬಂದ್ಬಿಟ್ರಾ ದೀಪ ಬಾಲ್ನ? ಸೊ ಆ್ಯಸ್ ಐ ಟೋಲ್ಡ್ ಅರ್ಲಿಯರ್, ಸೊ 75th ಇಯರ್ ಅನ್ನೋದು ತುಂಬಾ ಒಂದು ದೊಡ್ಡ ಅಚೀವ್ಮೆಂಟ್ ಈಗಿನ ಕಾಲದಲ್ಲಿ. ಸೊ ಮೊಮ್ಮಕ್ಕಳಿಗೂ ಆ್ಯಕ್ಚುಲಿ 3 ಜನ್ರೇಷನ್ ನಾವು ಒಟ್ಟಿಗೆದೀವಿ. ಸೊ ಹಾಗಾಗಿ 3 ಜನ್ರೇಷನ್ನವರು ಸೇರೋದೇ ಒಂದು ಈಗಿನ ಕಾಲದಲ್ಲಿ ದೊಡ್ಡ ಅದ್ಭುತ ಅಂತ ಅನಿಸುತ್ತೆ ಒಂದೊಂದ್ಸತಿ. ಸೊ ಹಾಗಾಗಿ ಮಕ್ಕಳಿಗೂ ಸಹ ಗೊತ್ತಾಗಬೇಕು ಹೇಗೆ ನಾವು ಮುಂದೆ ಸೆಲೆಬ್ರೇಟ್ ಮಾಡಬೇಕು, ಅಥವಾ ಇದು ಒಂದು ಅಚೀವ್ಮೆಂಟು ಇಷ್ಟೆಲ್ಲ ಬದುಕಿರೋದು ಅಂತಲೂ. ಸೊ ಮಕ್ಕಳಿಗೂ ಗೊತ್ತಾಗಬೇಕು ಆ್ಯಂಡ್ ಫಾದರ್ ಇನ್ ಲಾಗೂ ಚೆನ್ನಾಗಿ ಅನಿಸ್ಬೇಕು. ಸೊ ಹಾಗಾಗಿ ಈ ಥರ ಇದೆಲ್ಲ ಡೆಕೋರೇಷನ್ನು ಆ್ಯಕ್ಚುಲಿ ನನ್ನ ಮಗ ಮಾಡಿರೋದು. ಐಡಿಯಾ ನಂದು, ಎಕ್ಸಿಕ್ಯೂಷನ್ ಅವನದು. ಆ್ಯಂಡ್ ಸಿಂಪಲಾಗಿ ನಾವು ಒಂದು ಪನ್ನಾಟ ಕೇಕ್ ಮಾಡಿಸಿದ್ದೀನಿ, ಯಾಕಂದರೆ ಅವರಿಗೆ ಕೇಕ್ ಕಟ್ಟಿಂಗ್ ಇಷ್ಟ ಆಗಲ್ಲ, ಮತ್ತು ದೀಪ ಕ್ಯಾಂಡಲ್ ಆಫ್ ಮಾಡೋದು ಇಷ್ಟ ಆಗಲ್ಲ. ಸೊ ವಿ ಹ್ಯಾಡ್ ಎ ಡಿಫ್ರೆಂಟ್ ಐಡಿಯಾ, ಯಾಕಂದರೆ ಸ್ವಲ್ಪ ಟ್ರೆಡಿಷ್ನಲ್ ಆಗಿ ನಾವು ದೀಪ ಹಚ್ಚಿಸ್ಬಿಟ್ಟು ಪನ್ನಾಟ ಕೇಕ್ನ ಕ್ರ್ಯಾಕ್ ಮಾಡಿಸ್ಬಿಟ್ಟು ಸೆಲೆಬ್ರೇಟ್ ಮಾಡೋಣ ಅಂತ. ಸೊ ಡೆಕೋರೇಷನ್ ನೋಡಿದ್ರಲ್ಲ ಹೇಗೆ ರೆಡಿ ಮಾಡಿದ್ದಾನೆ ಅಂತ ಹೇಳಿಬಿಟ್ಟು. ಸೊ ಈಗ ಅವನಿಗೂ ಒಂದು ಚಾನ್ಸ್ ಸಿಕ್ತು ಡೆಕೋರೇಷನ್ ಎಲ್ಲ ಮಾಡೋಕ್ಕೆ. ಆ್ಯಂಡ್ ವಿ ಆಲ್ಸೋ ವಾಂಟೆಡ್ ಟು ಇನ್ವೈಟ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ. ಸೊ ಫ್ರೆಂಡ್ಸ್ನ ಮತ್ತು ಫ್ಯಾಮಿಲಿನ ಕರೆದುಬಿಟ್ಟು ನಮ್ಮ ಅಪಾರ್ಟ್ಮೆಂಟಲ್ಲೇ ಇರುವಂಥ ಬಿಗ್ ಪಾರ್ಟಿ ಹಾಲಲ್ಲಿ ಸೆಲೆಬ್ರೇಷನ್ನ ಇಟ್ಕೊಂಡಿದ್ವಿ. ಹಿ ಡಸಂಟ್ ಲೈಕ್ ಟೂ ಮಚ್ ಆಫ್ ಏನಂತ ಒಂದು ದೊಡ್ಡ ಸೆಲೆಬ್ರೇಷನ್ ಮಾಡೋದು ಇಷ್ಟ ಇರಲಿಲ್ಲ ಅವರಿಗೆ. ಜಸ್ಟ್ ಒಂದು ಪೂಜೆ ಮಾಡಿಬಿಟ್ಟು ಮನೇಲಿ ಬಂದವ್ರಿಗೆಲ್ಲ ಊಟ ಇಡಬೇಕು ಅಂತ ಇತ್ತು. ಸೊ ದಿಸ್ ವಾಸ್ ಅವರ್ ಐಡಿಯಾ. ಸೊ ದಟ್ ನಮಗೆ ಅನ್ನಿಸ್ಬೇಕಲ್ವ ಈಗಿನ ಕಾಲದ ಮಕ್ಕಳಿಗೆ ಬರ್ಡೇ ಅಂದರೆ ಏನೋ ಎಷ್ಟು ಇಷ್ಟ ಆಗುತ್ತೆ ಅಂತ. ಸೊ ಅದಕ್ಕೆ ನನ್ನ ಮಕ್ಕಳಿಗೆ ಅವರ ತಾತಂಗೆ ಹೇಗೆ ಬರ್ಡೇ ಮಾಡಬೇಕು ಅಂತ ಅನಿಸುತ್ತೆ, ಆ ಥರ ಈ ಒಂದು ಟೈಮಲ್ಲಿ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ವಿ ಹ್ಯಾವ್ ಅರೇಂಜ್ಡ್ ದಿಸ್. ಸೊ ಹೇಗೆ ಮಾಡಿದ್ವಿ ಅಂತ ನೀವು ನೋಡಿ.
ಫೈನಲಿ ಎಲ್ಲ ಪ್ರೋಗ್ರಾಮ್ ಮುಗ್ದಿದೆ ಆ್ಯಂಡ್ ಎಲ್ಲರೂ ಊಟ ಮಾಡ್ತಾ ಇದ್ದಾರೆ. ಸೊ ಇಟ್ ವಾಸ್ ಎ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್, ಮತ್ತು ತುಂಬಾ ಖುಷಿ ಆಯಿತು. ಆ್ಯಂಡ್ ದೇವರು ಅವರಿಗೆ ತುಂಬಾ ಒಳ್ಳೆ ಆಯುಷ್ ಕೊಡಲಿ ಅಂತ ಅರಸ್ತಾ ಮುಗಿಸ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್.